ಸ್ನೇಹಿತರೆ ಯಾರೋ ಪ್ರಶ್ನೆ ಏನ ಕೇಳಿದ್ರಿ, ಚಾಮುಂಡೇಶ್ವರಿ ಸ್ತೋತ್ರವನ್ನು ಹೇಳ್ಕೊಡ್ರಿ ದಯವಿಟ್ಟು ಅಂತ ಹೇಳಿ. ಅದಕ್ಕಾಗಿ ಒಂದು ವಿಶೇಷವಾಗಿರುವಂಥ ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳ್ಕೊಡ್ತೀನಂತೆ. ಇದು ಕುಲದೇವತೆ ಇದ್ದವರೇ ಮಾತ್ರ ಹೇಳಬೇಕು ಅಂತ ಏನಿಲ್ಲ, ಯಾಕಂದರೆ ಚಾಮುಂಡೇಶ್ವರಿಯನ್ನು ನಾವು ಶಕ್ತಿ ದೇವತೆ ಅಂತ ಪೂಜೆಯನ್ನು ಮಾಡ್ತೀವಿ. ಆಕೆ ನಮ್ಮ ಮನೆಯಲ್ಲಿ ಬರುವಂಥ ಎಷ್ಟೋ ಕಷ್ಟಗಳನ್ನು ಕಳೀತಾಳೆ ಅಂತ ಹೇಳಿ ನಮಗೆ ಧೈರ್ಯ ಬರಬೇಕು ಅಂತಂದರೆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಬೇಕು. ಜಗತ್ತಿಗೆ ಕಂಟಕ ಆಗಿದ್ದಂಥ ಚಂಡ ಮತ್ತು ಮುಂಡ ರಾಕ್ಷಸರನ್ನು ದುರ್ಗೆ ಸಂಹಾರ ಮಾಡ್ತಾಳೆ. ಆಗ ಆಕೆಗೆ ಚಾಮುಂಡ ಅನ್ನುವ ಹೆಸರನ್ನು ಪಡೀತಾಳೆ. ಅದಕ್ಕಾಗಿ ನಾವು ದುರ್ಗೆಯನ್ನು ಆಹ್ವಾನ ಅಂದರೆ ಮನೆಯಲ್ಲಿ ಪೂಜೆ ಮಾಡೋದಾಗಲಿ ಆಕೆಯನ್ನು ಆರಾಧನೆ ಮಾಡೋದಾಗಲಿ ಮಾಡಿದರೆ ನಮಗೂ ಕೂಡ ಧೈರ್ಯ ಕೊಡ್ತಾಳೆ ಅಂತ. ಎಂಥ ಸಂದರ್ಭ ಬಂದರೂ ಸಹ ನಾವು ಎದುರಿಸ್ತೇವೆ ಅನ್ನುವಂಥ ಧೈರ್ಯ ಪಡ್ಕೊಳ್ತೇವೆ ಚಾಮುಂಡೇಶ್ವರಿ ಪೂಜೆಯನ್ನು ಅಥವಾ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡೋದ್ರಿಂದ. ಚಂಡಮುಂಡ ಸಂಹಾರವನ್ನು ಮಾಡಿದಂಥ ಈಶ್ವರನ ಪತ್ನಿಯಾದಂಥ ಚಾಮುಂಡೇಶ್ವರಿ ಎಷ್ಟೋ ಮನೆತನದ ಕುಲದೇವತೆ ಆಗಾಳ. ಹಾಗಾಗಿ ಇವತ್ತು ಸರಳವಾಗಿರುವ ಸ್ತೋತ್ರವನ್ನು ನಿಮಗೂ ಕೂಡ ಅನ್ಲಿಕ್ಕೆ ಸರಳವಾಗುವ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಈ ಸ್ತೋತ್ರನ ವಿಡಿಯೋ ಕೆಳಗೆ ಕೂಡ ಹಾಕಿರ್ತೀನಿ. ಯಾರಿಗೆ ಮನೆಯಲ್ಲಿ ಕಷ್ಟ ಇದೆ, ಯಾರಾದರೂ ಭಾಳ ಕಾಡಿಸ್ತಿದ್ರೆ, ಮನೆಗೆ ಯಾರಾದರೂ ತೊಂದರೆ ಕೊಡ್ತಿದ್ರೆ, ನೀವು ಚಾಮುಂಡೇಶ್ವರಿ ಸ್ತೋತ್ರವನ್ನು ದೇವರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಟ್ಕೊಂಡು ಹೇಳಿದರೆ ಸಾಕು, ನಿಮ್ಮ ಎಷ್ಟೋ ಕಷ್ಟಗಳು ಕಳೀತದೆ. ಅಷ್ಟೇ ಅಲ್ಲ, ಎಷ್ಟೋ ಜನರು ಇನ್ನೂ ಪ್ರಶ್ನೆಯನ್ನು ಕೇಳ್ತೀರಿ, ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ ಇಡ್ಬೋದಾ ಅಂತ ಹೇಳಿ. ಚಾಮುಂಡ ಅಂತಂದರೆ ಆಕೆ ರೌದ್ರಾವತಾರದ ಫೋಟೋವನ್ನು ಇಡಬಾರ್ದು ಮನೆಯಲ್ಲಿ. ದುರ್ಗೆ ಪೂಜೆಯನ್ನು ನಾವು ಮಾಡೋದಾದರೂ ಸಹಿತ ದುರ್ಗೆಯ ಸ್ವರೂಪ ಸೌಮ್ಯವಾಗಿರಬೇಕು, ಅಂತಹ ಫೋಟೋಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ರುದ್ರಾವತಾರದಲ್ಲಿರುವಂಥ ದುರ್ಗೆಯನ್ನು ನಾವು ಪೂಜೆ ಮಾಡೋದಕ್ಕಿಂತ ಸೌಮ್ಯ ರೂಪದಲ್ಲಿರುವಂಥ ದುರ್ಗೆ, ನಗುಮುಖದ ದುರ್ಗೆಯನ್ನು ನಾವು ಪೂಜೆ ಮಾಡಿದರೆ ನಮ್ಮ ಮನೆಗೂ ಕೂಡ ಬಹಳನೇ ಒಳ್ಳೆಯದಾಗ್ತದಂತ. ಅದಕ್ಕಾಗಿ ಸೌಮ್ಯ ರೂಪದಲ್ಲಿರುವಂಥ ಫೋಟೋವನ್ನು ನೋಡಿಕೊಂಡು ತೊಗೊಂಡು ಬಂದು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಈ ಸ್ತೋತ್ರವನ್ನು ನಾಳೆಯಿಂದ ಹೇಳ್ರಿ, ಯಾಕಂದರೆ ನಾಳೆ ಬಹಳನೇ ಒಳ್ಳೆಯ ದಿವಸದ, ನಾಳೆಯಿಂದ ಈ ಸ್ತೋತ್ರ ಪಠನೆಯನ್ನು ಮಾಡ್ಬೋದು. ಸರಳ ಅದ ನೋಡ್ರಿ, ಹೇಳ್ಕೊಡ್ತೀನಿ. ಶ್ರೀ ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮ ಸ್ತೋತ್ರಂ. ಶ್ರೀ ಚಾಮುಂಡಾ ಮಹಾಮಾಯಾ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀ ವಿದ್ಯಾವೇದ್ಯ ಮಹಿಮಾ ಶ್ರೀ ಚಕ್ರಾಪುರವಾಸಿನಿ ಶ್ರೀಕಂಠದಹಿತಾ ಗೌರಿ ಗಿರಿಜಾ ಭುವನೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾವಾಣಿ ಮನೋನ್ಮಯೀ ಸಹಸ್ರಶೇಷ ಸಂಯುಕ್ತ ಸಹಸ್ರಕರಮಂಡಿತ ಕೌಸುಂಬವಸನೋಪೇತ ರತ್ನಕಂಚುಕಧಾರಿಣೀ ಗಣೇಶಸ್ಕಂದ ಜನನಿ ಜಪಕುಸುಮಭಾಸುರ ಉಮಾಕಾತ್ಯಾಯಿನೀ ದುರ್ಗಾ ಮಂತ್ರಿಣಿ ದಂಡಿನೀ ಜಯಾ ಕರಾಂಗುಲೀನಕೋತ್ಪನ್ನ ನಾರಾಯಣ ದಶಾಕೃತಿ ಸಚಾಮರ ರಮಾವಾಣಿ ಸೌವ್ಯದಕ್ಷಿಣ ಸೇವಿತಾ ಇಂದ್ರಾಕ್ಷೀ ಬಗಳಾ ಬಾಲ ಚಕ್ರೇಶೀ ವಿಜಯಾಂಬಿಕಾ ಪಂಚಪ್ರೇತಾಸನಾರೂಢ ಹರಿದ್ರಾ ಕುಂಕುಮ ಪ್ರಿಯಾ ಮಹಾಬಾಲಾದ್ರಿನಿಲಯ ಮಹಿಷಾಸುರಮರ್ದಿನಿ ಮಧುಕೈಟಭ ಸಂಹರ್ತಿ ಮಧುರಪುರ ನಾಯಿಕಾ ಕಾಮೇಶ್ವರೀ ಯೋಗನಿದ್ರಾ ಭವಾನಿ ಚಂಡಿಕಾ ಸತೀ ಚಕ್ರರಾಜಾರತಾರೂಢ ಸೃಷ್ಟಿಸ್ತಿತ್ಯಂತಕಾರಿಣಿ ಅನ್ನಪೂರ್ಣಾದ್ಬಲಜಿಂಹ ಕಾಳರಾತ್ರಿ ಸ್ವರೂಪಿಣಿ ನಿಶುಂಭಾಶುಂಭದಮನಿ ರಕ್ತಾಬೀಜ ನಿಶೋಧಿನಿ ಬ್ರಹ್ಮಾದಿ ಮಾತೃಕಾರೂಪ ಶುಭಾಷಟ್ಟಕ್ರದೇವತಾ ಮೂಲ ಪ್ರಕೃತಿ ರೂಪಾರ್ಯ ಪಾರ್ವತಿ ಪರಮೇಶ್ವರಿ ಬಿಂದುಪೂಟ ಕೃತಾವಾಸ ಚಂದ್ರಮಂಡಲ ಮಧ್ಯಗ ಚಿದಗ್ನಿಕುಂಡ ಸಂಭೂತ ವಿಂಧ್ಯಾಚಲವಾಸಿನಿ ಹಯಗ್ರೀವಾಗಸ್ತ್ಯ ಪೂಜ್ಯ ಸೂರ್ಯಚಂದ್ರಾಗ್ನಿಲೋಚನ ಜಲಂಧರಾ ಸುಪೀಠಸ್ಥ ಶಿವ ದಾಕ್ಷಾಯಣೀಶ್ವರಿ ನವಾವರಣ ಸಂಪೂಜ್ಯ ನವಾಕ್ಷರ ಮನುಸ್ತುತ ನವಲಾವಣ್ಯ ರೂಪಾಢ್ಯ
ज्वलद्वात्रिंशतायुधाम् अमीषभद्रमाङ्गल्या चन्द्ररेखाविभूषिता चराचर जगद्रूपा नित्यक्लिन्ना पराजिता ओढ्याण्यपीठनिलया ललिता विष्णुसोदरी दंष्ट्राकराळवदना वज्रेशी वन्निवासिनी सर्वमङ्गलरूपाढ्या सच्चिदानन्दविग्रहा अष्टादश सुपीठस्था वेरुण्डा भैरवीपरा रुण्डमालालसत्कण्ठा भण्डासुरविमर्दिनी पुण्ड्रेक्षोकाण्डगोदण्डा पुष्पबाणालसत्कराम् शिवदूती वेदमाता शाङ्करी सिंहवाहना तच्चतुष्षष्टुपचाराढ्या योगिनी गणसेविता नवदुर्गा भद्रकाली कदम्बवनवासिनी चण्डमुण्डा शिरक्षेत्री महाराज्ञी सुधामयी श्रीचक्रवरताटङ्का श्रीशैलभ्रमराम्बिका श्रीराजवरदा श्री श्रीमत्त्रिपुरसुन्दरी शाकम्भरी शान्तिधात्री शतहन्त्री शिवप्रधा राकेन्दूवदनारम्या रमणीयवराकृतिः श्रीमच्चामुण्डिका देव्या नाम्ना अष्टोत्तरं शतं पठन् भक्त्या अर्चनं देवीं सर्वान् काम्नो अप्नुयात् इति श्रीं ಚಾಮುಂಡೇಶ್ವರಿ ಅಷ್ಟೋತ್ತರಸ್ನಾಮಸ್ತೋತ್ರ ಸಂಪೂರ್ಣಂ. ಇಷ್ಟು ಸುಂದರವಾಗಿರುವಂಥ ಈ ಚಾಮುಂಡೇಶ್ವರಿ ಅಷ್ಟೋತ್ತರಸ್ನಾಮಸ್ತೋತ್ರ ದೇವಿ ಪುರಾಣದಲ್ಲಿ ಹೇಳಲ್ಪಟ್ಟದ. ಈ ಸ್ತೋತ್ರವನ್ನು ನಾವು ಪಾರಾಯಣ ಮನೆಯಲ್ಲಿ ಮಾಡ್ತಾ ಇದ್ರೆ ಪ್ರತಿ ಶುಕ್ರವಾರ ಮಂಗಳವಾರ ನಮಗೆ ನಿತ್ಯವಾಗಿ ಬೇಕಂದರೆ ಕುಲದೇವತೆ ಮನೆಯಲ್ಲಿ ಚಾಮುಂಡೇಶ್ವರಿ ಇದ್ದರೆ ಪ್ರತಿನಿತ್ಯವಾಗಿ ಈ ಶ್ಲೋಕವನ್ನು ನೀವು ಹೇಳ್ತಾ ಹೋಗ್ರಿ. ನಿಮಗೆ ಹೇಳಲಿಕ್ಕೆ ಆಗದೇ ಇದ್ದರೆ ಕೇಳ್ತಾ ಹೋದರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ದುಃಖ ದಾರಿದ್ರ್ಯಗಳು ದೂರ ಆಗ್ತದಂತ. ಇದು ದೇವಿ ಪುರಾಣದಿಂದ ಆಯ್ದಂಥ ಚಾಮುಂಡೇಶ್ವರಿ ಅಷ್ಟೋತ್ತರ ಶತನಾಮವನ್ನು ಇವತ್ತು ನಾವು ಹೇಳ್ಕೊಟ್ಟಿನಿ. ಮತ್ತೆ ಮುಂದಿನ ಪೋಷಣ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಇದನ್ನು ಯಾರು ಬೇಕಾದರೂ ಪಾರಾಯಣ ಮಾಡ್ಬೋದು. ಗಂಡಸರು ಹೆಂಗಸರು ಯಾರು ಬೇಕಾದರೂ ಪಾರಾಯಣ ಮಾಡೋದ್ರಿಂದ ನಿಮ್ಮಲ್ಲಿಗೆ ಒಂದು ಶಕ್ತಿ ಬರ್ತದೆ, ಅಂದ್ರೆ ಧೈರ್ಯ ಕೂಡ ನಿಮಗೆ ಬರ್ತದಂತ.